ಶ್ರೀ ಗಾಯತ್ರಿ ವಿದ್ಯಾಮಂದಿರ ಹುರ ವಲಯದ ಕ್ರೀಡಾಕೂಟ ಕಾರ್ಯಕ್ರಮವನ್ನು ನಂಜನಗೂಡು ತಾಲೂಕಿನ ಉಲ್ಲಹಳ್ಳಿ ಹೋಬಳಿ ವ್ಯಾಪ್ತಿಗೆ ಬರುವ ಹುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕ್ರೀಡಾಕೂಟದ ಉದ್ಘಾಟನೆಯನ್ನು ದೇವನೂರು ಬುಲೆಟ್ ಮಹಾದೇವಪ್ಪನವರು ನೆರವೇರಿಸಿದರು. ಇವಾಗಲ್ಲ, ಧ್ವಜಾರೋಹಣ ಆದಾಗ ಹೇಳಿದ್ದೀನಿ, ಧ್ವಜಾರೋಹಣ ಆಗುವಾಗ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಜೋರಾಗಿ ಬರ್ಬೇಕು ಚಪ್ಪಲ ಮಕ್ಕಳ, ನಿಮ್ದೇ ಕ್ರೀಡಾಕೂಟ ಜೋರಾದ ಚಪ್ಪಲ ಉರಾದವರೆಲ್ಲ ನೋಡ್ಕೊಂಡ್ಬಿಡ್ಬೇಕು. ಹಾಗಿರ್ಬೇಕು ಚಪ್ಪಲ, ವೆರಿ ಗುಡ್. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸ್ಕೊಂತ ಮಹಾದೇವಪ್ಪನವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಅತಿಥಿ ಮಹಾಶಯರು ದಯಮಾಡಿ ಮುಂದೆ ನಿಂತ್ಕೊಳ್ಳಿ. ಸಾಲಿನ ಪುರ ಕೊಲೆಯ ಮಠದ ಒಂದು ಕ್ರೀಡಾಕೂಟಕ್ಕೆ ತಂಡಗಳು ಇಲ್ಲಿ ಮಾರ್ಗದರ್ಶನ ಮಾಡಿಕೊಂಡು ಅತಿಥಿ ಮಾಸ್ತರಿಗೆ ಗೌರವ ಸೂಚನೆ ನೀಡ್ತಾ ಇದ್ದಾರೆ. ಮೊದಲನೇ ತಂಡವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಈ ಒಂದು ಫೀಲ್ಡ್ ಅನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವ ಶಾಲೆ ಅತಿಥಿ ಮಾಸ್ತರಿಗೆ ಗೌರವ ನೀಡಿದ್ದಾರೆ. ನಂತರದ ಶಾಲೆ ಕಿತ್ತೂರು ರಾಣಿ ಸ್ಕೌಟ್ ಅಂಡ್ ಗೈಡ್ ಪುರ, ಆ ಶಾಲೆ ಮಕ್ಕಳು ಕೂಡ ನಾವು ಕೂಡ ಅತಿಥಿ ಮಾಸ್ತರಿಗೆ ಗೌರವದಿಂದ ಮಾಡ್ತಾ ಇದ್ದಾರೆ. ಇದು ಮೂರನೇ ತಂಡವಾಗಿ ಅಗೇನ್ ಮಾಲು ಶಾಲೆ ಶಾಲೆ ಎಡಿಯಾಲ, ಸ್ವಲ್ಪ ಗ್ಯಾಪ್ ಮಾಡಿ ಎಡಿಯಾಲ. ಎಡಿಯಾಲ ತಂಡವನ್ನು ಹಿಂಬಾಲಿಸಿಕೊಳ್ಳುವ ತಂಡ ಅಲ್ರೇ ಶಾಲೆ, ಗೌರ್ಮೆಂಟ್ ಶಾಲೆ ಅಲ್ರೇ. ಶಾಲೆಯನ್ನು ಹಿಂಬಾಲಿಸಿಕೊಂಡಿರುವ ತಂಡ ಸರ್ಕಾರಿ ಗಿರಿಜನ ಆಶ್ರಮ ಶಾಲೆ ನಾಗಣಾಪುರ ತಾಲೂಕು. ಹಲೋ, ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪ್ರೇಕ್ಷಕರು ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಿಕೊಂಡು ಜೊತೆ ಕೂಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಸರ್, ನೋಡಿ ಸರ್, ಉದ್ಘಾಟನೆ ಅಲ್ಲಿ ಕಂಬ ಹಾಕಿದ್ದಾರೆ, ಅಲ್ಲಿ ಹೋಗಿ ನೆಡ್ಬೇಕು ಸರ್, ನೋಡ್ಬೇಕು ಸರ್. ಇವತ್ತು ಬಂದಿರುವ ನಾವು ಕ್ರೀಡಾಧಿಕಾರಿಗಳಾದ ನಾವು ಎಲ್ಲ ಮಕ್ಕಳು ನಮ್ಮವರೇ ಎಂಬ ಭಾವನೆಯಿಂದ ಕ್ರೀಡಾ ನಿಯಮದಂತೆ ತೀರ್ಪು ನೀಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್. ಸ್ಥಾನ ಗಾಯತ್ರಿ ಶಾಲೆ ವಿದ್ಯಾಮಂದಿರ, ಆ ಮಗುವಿನ ಲೀಡರ್ ದಪ್ಪ ಒಬ್ಬರು ಗಾಯತ್ರಿ ವಿದ್ಯಾಶಾಲೆ ಮಗು ಒಂದು ಮಗು ಬರಬೇಕು. ನೀವು ಕ್ರೀಡೆಯಲ್ಲಿ ಅತ್ಯುತ್ತಮವಾಗಿ ಸಾಧಿಸಿ ನಮ್ಮ ಹೋಬಳಿಗೆ, ನಮ್ಮ ತಾಲೂಕಿಗೆ, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತಂದುಕೊಡ್ಲಿ ಅಂತೇಳಿ ನಿಮ್ಮನ್ನು ಆಶಿಸುತ್ತಾನೆ. ನನ್ನ ಎರಡು ಮಾತುಗಳು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿದ್ದು ಬಂತು. ನಿಜಕ್ಕೂ ಕೂಡ ಇದು ನನ್ನ ಪುಣ್ಯ ಕೆಲಸವೇ ಸರಿ.
ಯಾಕೆಂದರೆ ಇಲ್ಲಿ ನನಗೆ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರಪ್ರೇಮ ಇರ್ತಕ್ಕಂಥ ಒಂದು ಸುಂದರವಾದ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ ಅಂತ ಕೂಡ ನನಗೆ ಹೆಮ್ಮೆ ಆಗ್ತದೆ. ನಾನು ವಿದ್ಯಾರ್ಥಿ ಆಗಿದ್ದಾಗ ನಾನು ಈ ಒಂದು ಕಾರ್ಯಕ್ರಮಗಳಲ್ಲಿ ಬಹಳ ಭಾಗವಹಿಸಿದ್ದು ಮತ್ತು ನಾನು ಪ್ರೈಸ್ಗಳನ್ನ ತಗೊಂಡಿದ್ದು. ನನಗೆ ಈಗಲೂ ಕೂಡ ಹಿಂದೆ ಬಾಲ್ಯ ವ್ಯವಸ್ಥೆಗೆ ನಾನು ಮೆಲುಕು ಹಾಕುವಂಥ ಒಂದು ಪರಿಸ್ಥಿತಿಯನ್ನು ಇವಂತ ನನ್ನ ವಿದ್ಯಾರ್ಥಿನಿಯರೇ, ಈ ಒಂದು ಸಮಾರಂಭಕ್ಕೆ ನಾನು ಅನಿವಾರ್ಯವಾಗಿ ಬರಬೇಕಾದ ಪರಿಸ್ಥಿತಿ ಬಂತು. ಯಾಕೆಂದರೆ ನಮ್ಮ ನಾಯಕರು, ನಮ್ಮ ಮಾಜಿ ಸಚಿವರಾದ ಎಸ್ ಸಿ ಮಹದೇವಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ನಮ್ಮ ನಟರಾಜ್ ಅವರು ಅನೇಕ ಬಾರಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸ್ಲಿಕ್ಕೆ ಒಂದು 4-5 ಬಾರಿ ಬಂದಿದ್ದರೂ ಕೂಡ ಕೆಲವೊಂದು ಕಾರ್ಯ ಒತ್ತಡದಿಂದ ಅವರು ಬೇರೆ ಬೇರೆ ಕಾರ್ಯಗಳನ್ನ ಬಹಳ ಸಂತೋಷದಿಂದ ತಮ್ಮೆಲ್ಲರಿಗೂ ಕೂಡ ನಾನು ಬಹಳ ಆಭಾರಿಯಾಗಿದ್ದೇನೆ. ಮತ್ತು ಶಿಕ್ಷಣ ಎಷ್ಟು ಮುಖ್ಯನೋ ಅದೇ ರೀತಿ ಕ್ರೀಡೆ ಕೂಡ ಬಹಳ ಮುಖ್ಯವಾಗಿ ಕ್ರೀಡಾ ಚಟುವಟಿಕೆಗಳು ಇರಬೇಕು. ನಿಮ್ಮ ಮಾನಸಿಕ ಒಂದು ಬುದ್ಧಿ ವಿಕಾಸವಾಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ವಿವಿಧ ವ್ಯಾಯಾಮ ಕ್ರೀಡೆಗಳಲ್ಲಿ ನಿರತರಾಗಬೇಕು ಮಕ್ಕಳು. ಈಗ ಯಾಕೆ ಅಂತಂದರೆ ನಮ್ಮ ಸ್ವತಂತ್ರ ಭಾರತದ ಹಿಂದೆ ಬ್ರಿಟಿಷ್ನವರು ಫುಟ್ಬಾಲ್ ಆಡಬೇಕಾದ್ರೆ ಅವರು ಕಾಲಿಗೆ ಶೂಗಳು ಅವರೆಲ್ಲ ಶ್ರೀಮಂತರಲ್ವಾ, ಹಾಕ್ಕೊಂಡು ಆಡ್ತಿದ್ರು. ಅವ್ರ ಎದುರುಗಡೆ ನಮ್ಮ ಭಾರತೀಯರು ಬರಿಗಾಲಲ್ಲಿ ಫುಟ್ಬಾಲ್ ಹಾಕ್ಕೊಂಡು ಅವ್ರನ್ನ ಎದುರಿಸ್ತಿದ್ರು. ಅಂಥ ಒಂದು ಭಾಳ ಕ್ರೀಡೆಯಲ್ಲಿ ಭಾಳ ಉತ್ಸಾಹದಿಂದ ಇರಬೇಕಾದ ಒಂದು ನಮ್ಮ ಭಾರತ. ಬೇಕಾದಷ್ಟು ಜನ ಭಾರತಕ್ಕೆ ಒಳ್ಳೊಳ್ಳೆ ಕ್ರೀಡಾಪಟುಗಳು ಒಳ್ಳೊಳ್ಳೆ ಹೆಸರುಗಳನ್ನ ತಂದುಕೊಟ್ಟಿದ್ದಾರೆ. ಇಡೀ ವಿಶ್ವವೇ ನಮ್ಮನ್ನು ತಿರುಗಿ ನೋಡೋ ಅಂತಹ ಒಂದು ಕ್ರೀಡೆ